ಅವ್ರು ಅವ್ರು ಸುಳ್ಳು ಅಂತ ಹೆಂಗೆ ಸುಳ್ಳು ಹೇಳಂತ ಹೇಳ್ತೀರಿ? ಒಂದು ಅಲ್ಲ, ಒಂದೇ ನಿಮಿಷ, ಟೆಕ್ನಿಕಲಿಟಿ ಅಲ್ಲ, ಕಮಿಷನ್ ರಿಪೋರ್ಟನ್ನು ನಾನು ಓದಿದ್ದೀನಿ, ಅದು ಬಸವರಾಜ ಬೊಮ್ಮಾಯಿ ಫೈಂಡಿಂಗ್ ಅಲ್ಲ. ನಾನು ಸುಳ್ಳು ಹೇಳೋದಕ್ಕೆ ಅವ್ರು ನೇಮಿಸಿರುವಂಥ ಜಸ್ಟಿಸ್ ಕೆಂಪಣ್ಣವರು ಸುದೀರ್ಘವಾಗಿ ಎವಿಡೆನ್ಸ್ ತೊಗೊಂಡು ಇನ್ವೆಸ್ಟಿಗೇಟ್ ಮಾಡಿ ಎವಿಡೆನ್ಸ್ ತೊಗೊಂಡು ಕನ್ಕ್ಲೂಷನ್ ಬಂದಿದ್ದು ನಾನು ಓದಿದ್ದೇನೆ. ಕಮಿಷನ್ ರಿಪೋರ್ಟ್ದ ಜಸ್ಟಿಸ್ ಕೆಂಪಣ್ಣವ್ರ ಕನ್ಕ್ಲೂಷನ್ ಓದಿದ್ದೇನೆ, ಅದು ಬಸವರಾಜ ಬೊಮ್ಮಾಯಿ ಇದಲ್ಲ. ನಾನು ಸುಳ್ಳು ಹೇಳೋ ಪ್ರಶ್ನೆನೇ ಬರೋದಿಲ್ಲ. ಏನಾದರೂ ಅವರು ಸುಳ್ಳು ಹೇಳ್ತಾ ಇದ್ದರೆ ಅವರು ಹೇಳ್ತಾ ಇದ್ದಾರೆ, ಅವರೇ ಹೇಳಿದ್ರಲ್ಲ ಅಧಿಕಾರಿಗಳು ತೆಗೆದುಕೊಂಡು ಬಂದಿರೋ ಅನುಮೋದಿಸಿದ್ದೇನೆ ಅಂತ ಬರೀತೀರಂತ ಅರ್ಥ ಏನು? ಇಟ್ಸ್ ಅಡ್ಮಿಷನ್. ಅವ್ರು ಅಡ್ಮಿಷನ್ ಆದಂಗಲ್ಲ ಅವ್ರು ಮಾಡಿರೋ ತಪ್ಪು ಅಂತ. ಇದಕ್ಕಿಂತ ಏನು ದೊಡ್ಡ ಸಾಕ್ಷಿ ಬೇಕಾಗಿಲ್ಲ. ಎರಡನೇದಾಗಿ ಲೋಕಾಯುಕ್ತದ ಬಗ್ಗೆ ಅವ್ರು ಮತ್ತೆ ಅಡ್ವೊಕೇಟ್ ಜನರಲ್ ಹೇಳಿದ್ದಾರೆ. ಅಡ್ವೊಕೇಟ್ ಜನರಲ್ ವಾದ ಆದ ಮೇಲೆ ಜಡ್ಜ್ ಏನು ಹೇಳಿದ್ದಾರೆ ಅದು ಇಂಪಾರ್ಟೆಂಟ್. ಜಜ್ಮೆಂಟ್ ಇಂಪಾರ್ಟೆಂಟ್ ಅಲ್ವಾ? ವಾದಗಳು ನಮ್ಮ ನಮಗೆ ಬೇಕಾದಂಗೆ ನಾವು ಮಾಡ್ಕೊಳ್ತೀವಿ. ಜಜ್ಮೆಂಟಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ, ಟು ಪ್ರೊಟೆಕ್ಟ್ ದಿ ಕರಪ್ಷನ್ ಇನ್ ಹೈರ್ ಅಪ್ಸ್ ಪೊಲಿಟಿಕಲ್ ಕ್ಲಾಸ್ ಆ್ಯಂಡ್ ಬ್ಯೂರೋಕ್ರೇಟ್ಸ್ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ನಾನು ಹೇಳಿರುವಂಥದ್ದು, ಜಜ್ಮೆಂಟನ್ನು ಓದಿದ್ದೇನೆ, ಕಮಿಷನ್ ರಿಪೋರ್ಟ್ ಓದಿದ್ದೇನೆ. ಇದು ಇದು ನೋಡಿ, ಕಟು ಸತ್ಯ, ಸಿದ್ದರಾಮಣ್ಣವರು ಕಟು ಸತ್ಯವನ್ನು ಎದುರಿಸುವಂಥ ಕಾಲ ಬಂದಿದೆ. ಮತ್ತು ಈಗಾಗಲೇ ಏನೆಲ್ಲ ಕ್ರಮ ತೆಗೆದುಕೊಂಡಿದ್ದಾರೆ ನಾವೆಲ್ಲ ನೋಡಿದ್ವಿ. ಇನ್ನು ಮುಂದೆ ನಾವು ಏನು ಕ್ರಮ ತೆಗೆದುಕೊಂಡು ತೆಗೆದುಕೊಳ್ತೇವೆ, ಅದು ಕ್ರಮವನ್ನು ತೆಗೆದುಕೊಳ್ತೇನೆ ಅಂದರೆ ಅದರ ಅರ್ಥ ಏನು?